ನಿನ್ನೆ ಇಡೀ ಬೆಂಗಳೂರನ್ನು ಒಂದು ರೀತಿ ತಲ್ಲಣಗೊಳಿಸಿದಂತಹ ಒಂದು ಸುದ್ದಿ ಅಂತಂದ್ರೆ ಅದು ಉಗ್ರರನ್ನು ಸಿಸಿಬಿ ಪೊಲೀಸರು ಸೆರೆ ಹಿಡಿದಿದ್ದು ಐದು ಜನ ಉಗ್ರರನ್ನು ಒಂದೇ ಒಂದು ದಿನ ತಡವಾಗಿದ್ರೆ ಅವರನ್ನು ಬಂಧಿಸುವಂಥದ್ದು ಒಂದು ದಿನ ತಡ ಆಗಿದ್ರೂ ಕೂಡ ಬೆಂಗಳೂರಿನಲ್ಲಿ ರಕ್ತದೋಕುಳಿಯೇ ಹರಿತಾ ಇತ್ತು ಅನ್ನುವಂತಹ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ತಡವಾಗಿದ್ರೂ ನಡೆದೇ ಹೋಗ್ತಿತ್ತು ವಿಧ್ವಂಸಕ ಕೃತ್ಯ ಇವತ್ತು ಅಥವಾ ನಾಳೆ ಶಂಕಿತ ಉಗ್ರರ ಟಾರ್ಗೆಟ್ ಆಗಿತ್ತಾ ಅಂತಕಂತ ಪ್ರಶ್ನೆ ಯಾಕಂದ್ರೆ ಅವರೇ ಬಾಯಿಬಿಟ್ಟಿರತಕ್ಕಂತ ಸತ್ಯ ಇದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ರು ರಾಜಧಾನಿಯ ಜನನಿಬಿಡ ಪ್ರದೇಶದಲ್ಲಿ ಸ್ಫೋಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಜನನಿಬಿಡ ಪ್ರದೇಶ ಅಂದ್ರೆ ಬೆಂಗಳೂರಿನಲ್ಲಿ ಬೇಕಾದಷ್ಟಿದೆ ಮೆಜೆಸ್ಟಿಕ್ ಆಗಿರಬಹುದು ಮಾರ್ಕೆಟ್ ಆಗಿರಬಹುದು ಮಾಲ್ ರೈಲ್ವೆ ಸ್ಟೇಷನ್ ಎಲ್ಲಿ ಬೇಕಾದರೂ ಆಗಿರಬಹುದು ಅದರ ಜೊತೆಗೆ ಐಎನ್ಡಿಐಎ ಸಭೆ ನಡೀತಲ್ಲ ಐಎನ್ಡಿಐಎ ಸಭೆಯನ್ನ ಟಾರ್ಗೆಟ್ ಮಾಡಿದ್ರಂತೆ ಶಂಕಿತರು ಅಲ್ಲಿ ಎಲ್ಲ ರಾಜ್ಯಗಳ ಬಹುತೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ತುಂಬಾ ದೊಡ್ಡ ದೊಡ್ಡ ಗಣ್ಯರು ಬಂದಿದ್ರು ಅಲ್ಲೇನಾದರೂ ಆಗ್ಬಿಟ್ಟಿದ್ರೆ ಮಾತ್ರ ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾಗೋದು ಜೊತೆಗೆ ಕರ್ನಾಟಕಕ್ಕೆ ಅವಮಾನ ಅವರೆಲ್ಲರನ್ನು ನಮ್ಮ ಅತಿಥಿಗಳು ಅಂತ ಕರೆಸ್ಬಿಟ್ಟು ಹೀಗೆ ಮಾಡ್ತಕ್ಕಂಥದ್ದು ಇಂಡಿಯಾ ಒಕ್ಕೂಟದ ನಾಯಕರಂತೂ ಈಗ ಜಸ್ಟ್ ಸೇಫ್ ಆಗಿದ್ದಾರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಬಚಾವ್ ಆಗಿದ್ದಾರೆ ಶಂಕಿತ ವಿಚಾರಣೆಯ ವೇಳೆ ಆತಂಕಕಾರಿ ಮಾಹಿತಿಗಳು ಸದ್ಯಕ್ಕೆ ಬಹಿರಂಗವಾಗಿದೆಯಂತೆ ಅವ್ರು ಹೇಳ್ತಾರೆ ನಾಳೆ ನಾಡಿದ್ರಲ್ಲೇ ಮಾಡಿಬಿಡ್ತಿದ್ವಿ ಸರ್ ಅಂತ ಅಥವಾ ಐಎನ್ಡಿಐಎ ಅದನ್ನು ಕೂಡ ಅವರು ಪ್ಲಾನ್ ಮಾಡ್ಕೊಂಡಿದ್ರಂತೆ ಗೊತ್ತಿಲ್ಲ ಅದು ಮುಗಿದೋಗಿತ್ತು ಬಿಡಿ ಮೊನ್ನೆಗೆ ಮುಗಿದೋಗಿತ್ತು ಬಟ್ ಅದನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ ಅದು ಏನೇನಾಗ್ತಾ ಇತ್ತೋ ಏನು ಕತೆನೋ ಗೊತ್ತಿಲ್ಲ ಈಗಂತೂ ಸುಧಾರಿತ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಇರೋದು ಗೊತ್ತೇ ಆಗಲ್ಲ ತುಂಬ ಕಡೆ ಆಮೇಲೆ ನಮ್ಮಲ್ಲಿ ಭದ್ರತೆನಾ ನಮ್ಮಲ್ಲಿ ಭದ್ರತೆ ಯಾ ರೈಲ್ವೆ ಸ್ಟೇಷನ್ಗೆ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಬರ್ಬೋದು ಸುಮ್ಮನೆ ಗನ್ ಹಿಡ್ಕೊಂಡು ಪೊಲೀಸರು ನಿಂತಿರ್ತಾರೆ ಯಾರನ್ನು ಚೆಕ್ ಮಾಡಲ್ಲ ಇಲ್ಲಿಯವರೇ ಲೋಕಲೈಟ್ಸ್ ಅವರೆಲ್ಲ ರೌಡಿ ಶೀಟರ್ಸ್ ಬೆಂಗಳೂರು ನಗರದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಹುನ್ನಾರವನ್ನ ಮಾಡಿರ್ತಕ್ಕಂಥ ಕೆಲವೊಂದು ಸಮಾಜಘಾತುಕ ವ್ಯಕ್ತಿಗಳನ್ನು ಸಮಾಜಘಾತುಕ ಶಕ್ತಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಘಟನೆ ಈಗಾಗಲೇ ಹೇಳಿದಾಗೆ ನಜೀರ್ ಏನಿದ್ದಾನೆ ಎಲ್ ಇ ಟಿ ಸಂಘಟನೆಗೆ ಸೇರಿರ್ತಕ್ಕಂಥವನು ಲಷ್ಕರೆ ತಯ್ಯಬಾ. ಜೊತೆಗೆ ಬೇರೆ ಯಾವುದಾದ್ರೂ ಸಂಘಟನೆಗಳು ಈಗ ಹೊಸದಾಗಿ ಸುಮಾರು ಸಂಘಟನೆಗಳು ಬಂದಿದ್ದಾವೆ ಅವ್ರದ್ದು ಕೂಡ ಪಾತ್ರ ಇದೆ ಅನ್ನೋದನ್ನು ಪತ್ತೆ ಹಚ್ತಾ ಇದ್ದೀವಿ. ಹಣ ಬಂದಿರತಕ್ಕಂಥದ್ದು ಮಾಹಿತಿ ಸಿಕ್ಕಿದೆ ಅದ್ರ ಮೇಲೆ ತನಿಖೆ ಮಾಡ್ತೀವಿ. ಡಿಫ್ರೆಂಟ್ ಚಾನಲ್ಸ್ ಆರ್ ದೇರ್ ಇನ್ಕ್ಲೂಡಿಂಗ್ ಗೂಗಲ್ ಪೇ ಆ್ಯಂಡ್ ಅದರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಮುಖ್ಯವಾಗಿ ನಮಗೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಆತ ಸಿಕ್ಕಿದ್ರೆ ನಮಗೆ ಇದೆಲ್ಲ ಮಾಹಿತಿಗಳು ಇನ್ನೂ ಖಚಿತ ಮತ್ತು ಸ್ಪಷ್ಟ ಚಿತ್ರಣ ನಮಗೆ ಸಿಗ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈಗ ತೀವ್ರ ವಿಚಾರಣೆ ಅಂತೂ ನಡೀತಾ ಇದೆ. ಇಲ್ಲಿಯವರೆಗೆ ಈ ಆರೋಪಿಗಳು ಬಾಯ್ಬಿಟ್ಟಿರ್ತಕ್ಕಂಥ ಸತ್ಯಗಳ ಒಟ್ಟು ಸಾರಾಂಶ ಏನು ಅಂತ? ಅರವಿಂದ್, ಒಂದು ಸ್ಪಷ್ಟ, ಪೊಲೀಸರು ಶಂಕಿತ ಉಗ್ರರನ್ನ ಬೆಳಿಗ್ಗೆ ನಿನ್ನೆ ಬಂಧಿಸಿರುವಂತದ್ದು. ಸ್ವಲ್ಪ ತಡವಾಗಿದ್ರೂ ಒಂದು ವಿಧ್ವಂಸಕ ಕೃತ್ಯಕ್ಕೆ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಬೆಂಗಳೂರಿನಲ್ಲಿ ಅನ್ನುವಂತ ಮಾಹಿತಿ. ಎರಡು ದಿನದೊಳಗಾಗಿ ಸ್ಫೋಟದಂತಹ ಒಂದು ಕೃತ್ಯಕ್ಕೆ ಅವರು ಮುಂದಾಗಿದ್ರು ಅನ್ನುವಂತ ಮಾಹಿತಿ ಈಗ ಪೊಲೀಸ್ ಸಿಕ್ಕಿರುವಂತದ್ದು. ಜೊತೆಗೆ ಇನ್ನೊಂದು ಅಗತ್ಯಕಾರಿ ಬೆಳವಣಿಗೆ ಅಂದ್ರೆ, ಇವ್ರು ಮಾಡ್ಕೊಳ್ತಂತ ಸಿದ್ಧತೆ, ಪ್ರಮುಖವಾದ ಸ್ಥಳ ಅಥವಾ ಜನನಿಬಿಡ ಪ್ರದೇಶ ಅನ್ನುವಂತ ಮಧ್ಯದಲ್ಲಿ ನಡೆದಂತ ಸಭೆ, ಇಂಡಿಯಾ ಒಕ್ಕೂಟ, ಹಳೆ ಯುಪಿಎ ಮತ್ತು ಹೊಸದಾದ ಇಂಡಿಯಾ ಒಕ್ಕೂಟದ ಸಭೆಯನ್ನು ನಡೆದಿತ್ತು ಬೆಂಗಳೂರಿನಲ್ಲಿ. ಅದು ಸೇರಿದಂತೆ ಪ್ರಮುಖ ಇವೆಂಟ್ ಗಳೇನಾದ್ರೂ ಸಾಧ್ಯನಾ ಆ ಸಂದರ್ಭದಲ್ಲಿ ಏನಾದ್ರು ನಡೆಸಲಿಕ್ಕೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಒಂದಷ್ಟು ಯೋಜನೆಗಳನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಒಟ್ಟಾರೆ ಅದಲ್ಲದಿದ್ರು ಕೂಡ ಎರಡು ದಿನದೊಳಗಾಗಿ ಒಂದು ಸರಣಿ ಸ್ಫೋಟದ ರೀತಿಯಲ್ಲಿ ಒಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅಂತ ಮಾಹಿತಿ ಕೂಡ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಿದೆ ಅನ್ನುವಂಥದ್ದು. ಈ ಮಾಹಿತಿ ಸರ್ಕಾರಕ್ಕೆ ಕೂಡ ತಲುಪಿರುವಂಥದ್ದು. ಹಾಗಾಗಿ ಪೊಲೀಸರು ಸಕಾಲದಲ್ಲಿ ಎಚ್ಚೆತ್ತು ಅವ್ರನ್ನ ಬಂಧಿಸಿದ್ರಿಂದಾಗಿ ಅಂತಹ ಒಂದು ಅವಘಡ ನಡೆಯುವಂಥದ್ದು ಕೂಡ ತಪ್ಪಿ ಹೋಗಿದೆ ಅನ್ನೋದು. ಇಲ್ಲಿಂದ್ರೆ ಎರಡು ದಿನದೊಳಗಾಗಿ ಒಂದು ದೊಡ್ಡ ಮಟ್ಟದ ಅವಘಡಕ್ಕೆ ಬೆಂಗಳೂರು ಕೂಡ ಸಾಕ್ಷಿ ಆಗ್ಬೇಕು ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿತ್ತು ಅನ್ನೋಂತ ಮಾತು ಕೂಡ ಕೇಳಬರ್ತದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೆಲ್ಲದರ ನಡುವೆ ಮತ್ತಷ್ಟು ಆತಂಕಗೊಳಿಸುವಂತಹ ವಿಚಾರಗಳೇನಪ್ಪ ಅಂದ್ರೆ, ಮುಂಬೈ ಮಾದರಿ ಟೆರರ್ ಅಟ್ಯಾಕ್ಗೆ ಸಿದ್ಧತೆಗಳನ್ನ ಇವರುಗಳು ನಡೆಸಿಕೊಂಡಿದ್ರ ಅನ್ನೋ ಪ್ರಶ್ನೆ. ಹಿಂದೂ ಮುಸ್ಲಿಂ
ಮುಸ್ಲಿಂ ಗಲಾಟೆ ವೇಳೆ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರಂತೆ. ಪಿಸ್ತೂಲ್ ಹಾಗೂ ಗ್ರೆನೇಡ್ ದಾಳಿ ಮಾಡುವಂತಹ ಸಂಚು, ಅಂದ್ರೆ ಆ ರೀತಿಯಾಗಿ ದಾಳಿ ಮಾಡುವಂತಹ ಪ್ಲಾನ್ ರೂಪಿಸ್ಕೊಂಡಿದ್ರು ಅಂತ. ಗಲಾಟೆ ವೇಳೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಶಂಕಿತರು ಮುಂದಾಗಿದ್ರು. ಈ ರೀತಿಯ ಗಲಾಟೆ ವೇಳೆ ಇವ್ರ ಬೇಳೆಯನ್ನ ಬೇಯಿಸ್ಕೊಬಿಟ್ರೆ ಯಾರಿಗೂ ಇದ್ರ ಬಗ್ಗೆ ಅನುಮಾನ ಬರಲ್ಲ. ಹಿಂದೂ ಮುಸ್ಲಿಂ ಅಥವಾ ಧರ್ಮ ಧರ್ಮದ ನಡುವೆ ಜಗಳ ಆಗ್ತಾ ಇತ್ತೇನೋ, ಅದು ವಿಕೋಪಕ್ಕೆ ಹೋಗಿ ಹಿಂಗಾಯ್ತು ಅಂತ ಏನಾದ್ರೂ ಬಿಂಬಿಸೋಕ್ ಪ್ರಯತ್ನ ಪಟ್ರೋ ಏನೋ ಗೊತ್ತಿಲ್ಲ. ಮುಂಬೈ ಮಾದರಿ ಟೆರರ್ ಅಟ್ಯಾಕ್ಗೆ ಸಂಚು ಅಥವಾ ಸಿದ್ಧತೆ ನಡೆದಿತ್ತ ಅನ್ನುವ ಪ್ರಶ್ನೆ ಕೂಡ ಇದರ ನಡುವೆ ಕಾಡ್ತಾ ಇದೆ. ಒಬ್ಬ ಇದೀಗ ಇದರ ಮಾಸ್ಟರ್ ಮೈಂಡ್ ಅಥವಾ ಇವರ ಲೀಡರ್ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಮಗದೊಂದು ಕಡೆ 5 ಜನರನ್ನ, ಇಲ್ಲಿಯ ಲೋಕಲ್ಸ್ಗಳನ್ನೇ ಅರೆಸ್ಟ್ ಕೂಡ ಮಾಡಿದ್ದಾರೆ. ಒಂದೊಂದೇ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಇವರಿಗೆ ಫಂಡಿಂಗ್ ಮಾಡ್ತಾ ಇದ್ದಿದ್ಯಾರು ಮತ್ತು ಏನ್ ಸಂಚು ರೂಪಿಸಿದ್ರು, ಯಾವ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು, ಇವರ ಪ್ಲಾನ್ ಏನು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ. ಬೆಂಗಳೂರಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣ ಏನಿದೆ, ಈ ಉಗ್ರರಿಂದ ಮಹಾ ಪ್ಲಾನ್ ನಡೆದಿತ್ತು. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಮುಸ್ಲಿಂ ಅಥವಾ ಧರ್ಮ ಧರ್ಮದ ನಡುವೆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ವಿಧ್ವಂಸಕ ಕೃತ್ಯ ಇವ್ರ ಪ್ಲಾನ್ ಅನ್ನ ಇವರು ರೂಪಿಸ್ಕೊಳ್ಳೋದು. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ನಿನ್ನೆ ವಶಕ್ಕೆ ಪಡೆದಿರುವ ಈ 5 ವಿರುದ್ಧ ಮತ್ತಷ್ಟು ಅಪ್ಡೇಟ್ ಏನ್ ಸಿಗ್ತಾ ಇದೆ? ಮಗದೊಂದು ಕಡೆ ಎಲ್ಲಾದ್ರೂ ರಾಜ್ಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಧರ್ಮ ಧರ್ಮದ ನಡುವೆ ಏನಾದ್ರೂ ಗಲಾಟೆಗಳಾದ್ರೆ ಅವಾಗ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಣ ಅನ್ನುವಂಥದ್ದು ಇವ್ರ ಪ್ಲಾನ್ ಆಗಿತ್ತ? ದಾರಿ ತಪ್ಸೋದು ಇವ್ರ ಪ್ಲಾನ್ ಆಗಿತ್ತ? ವಿದ್ಯಾ, ಪ್ರಮುಖವಾಗಿ ನಿನ್ನೆ ಸಿಸಿಬಿ ಪೊಲೀಸರು ಸುಮಾರು 5 ಶಂಕಿತರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದ್ರು. ಅವ್ರನ್ನ ಸೂಕ್ಷ್ಮವಾಗಿ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿ ಹೊರ ಬಂದಿರೋದು. ಅಂದ್ರೆ ಧರ್ಮ ಧರ್ಮಗಳ ನಡುವೆ ಗಲಾಟೆಯಾದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭಗಳಲ್ಲಿ ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಅವ್ರು ತಯಾರಿಯನ್ನ ಮಾಡ್ಕೊಂಡಿದ್ರು ಅಂತೇಳಿ. ಉದಾಹರಣೆಗೆ ಈ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯಾದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಸಾವು ನೋವುಗಳಾಗಿತ್ತು, ಸಾಕಷ್ಟು ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಇವರು ಕೂಡ ಕುಕೃತ್ಯವನ್ನ ಮೆರೆಯೋದಕ್ಕೆ, ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಸಿಸಿಬಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಅದ್ರ ಜೊತೆಗೆ ಹಿಂದೂ ಮುಖಂಡರುಗಳು ಯಾರಿದ್ದಾರೆ, ಹಿಂದುತ್ವ ಅಂತೇಳಿ ಪ್ರತಿಪಾದನೆಯನ್ನ ಮಾಡೋರು ಯಾರಿದ್ದಾರೆ, ಅಂತವ್ರ ಮೇಲೂ ಕೂಡ ಇವ್ರು ನಿಗಾವನ್ನ ಇಟ್ಕೊಂಡಿದ್ರು. ಅಂತವ್ರ ಮೇಲೂ ಕೂಡ ಕುಕೃತ್ಯವನ್ನ ನಡೆಸೋದಕ್ಕೆ, ಅವ್ರ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಸಿಸಿಬಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಕೇಂದ್ರ ಗುಪ್ತಚರ ಇಲಾಖೆ ಕಳೆದ 3-4 ತಿಂಗಳಿನಿಂದ ಇವರ ಚಲನವಲನಗಳ ಮೇಲೆ ಕಣ್ಣಿಟ್ಟಿತ್ತು. ಹೀಗಾಗಿ ಕೊನೆಗೆ ಸಿಸಿಬಿಗೆ ಇವ್ರನ್ನ ಅರೆಸ್ಟ್ ಮಾಡುವಂತೆ ಸೂಚನೆಯನ್ನ ಸಹ ಕೊಟ್ಟಿತ್ತು. ಇದೀಗ ಈ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು ಸೂಕ್ಷ್ಮವಾಗಿ ಇವರೆಲ್ಲರನ್ನ ಕೂಡ ವಿಚಾರಣೆ ನಡೆಸಲಾಗ್ತಿದೆ. ವಿಚಾರಣೆ ವೇಳೆ ಇವರ ಅಸಲಿ ಕಹಾನಿಗಳೇನೇನಿದ್ದೋ, ಇವರ ಪ್ಲಾನ್ಗಳೇನೇನಿದ್ದೋ, ಇವೆಲ್ಲವೂ ಕೂಡ ಒಂದೊಂದಾಗಿ ರಿವೀಲ್ ಆಗ್ತಿರೋದು. ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಓಕೆ, ಹಾಗಾದ್ರೆ ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥ ಉಗ್ರರ ಹಿಂದಿನ ಉದ್ದೇಶ ಮತ್ತು ಕಾರಣ ಏನು, ಯಾತಕ್ಕೋಸ್ಕರ ಇವ್ರು ಈ ಥರ ಮಾಡ್ತಾರೆ, ಇವ್ರಿಗೆ ಇದರಿಂದ ಆಗ್ತಕ್ಕಂಥ ಲಾಭ ಏನು ಅಂತ ನೋಡ್ತಾ ಹೋದರೆ ಕಾರಣಗಳು ಕೂಡ ಒಂದೊಂದಾಗಿ ಸಿಗ್ತಾ ಇದೆ. ಈ ಹಿಂದೆ ಸೆಮಿ ಅಂತಕ್ಕಂಥ ಒಂದು ಉಗ್ರ ಸಂಘಟನೆ ಇತ್ತು. ಆ ಸೆಮಿ ಉಗ್ರ ಸಂಘಟನೆಯನ್ನು ಬ್ಯಾನ್ ಮಾಡಿದ್ದಕ್ಕೆ ಪ್ರತೀಕರವಾಗಿ ಬೆಂಗಳೂರಿನಲ್ಲಿ ಸೀರಿಯಲ್ ಬ್ಲಾಸ್ಟ್ ಮಾಡಿದರು. ಈಗ PFI ಬ್ಯಾನ್ ಮಾಡಿದೆ ಕೇಂದ್ರ ಸರ್ಕಾರ. ಸೊ PFI ಬ್ಯಾನ್ ಮಾಡಿದ್ದಕ್ಕೆ ಸೇಡಿಗೆ ನಿಂತರ ಈ ಶಂಕಿತ ಉಗ್ರರು ಅನ್ನುವಂತಹ ಪ್ರಶ್ನೆ. ಈ ಅನುಮಾನ ಕೂಡ ಪೊಲೀಸರಿಗೆ ಕಾಡ್ತಾ ಇದೆ. PFI ಬ್ಯಾನ್ ಮಾಡಿದ್ದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಿಂತರ 2008 ಸೆಮಿ ಸಂಘಟನೆಯನ್ನು ಬ್ಯಾನ್ ಮಾಡಲಾಗಿತ್ತು. 2008 ಅದಕ್ಕೋಸ್ಕರನೇ ಬೆಂಗಳೂರಿನಲ್ಲಿ 9 ಕಡೆಗಳಲ್ಲಿ ಸರಣಿ ಬಾಂಬ್ ಸ್ಫೋಟಿಸಲಾಗಿತ್ತು. ಆ್ಯಂಡ್ ಈ ಸರಣಿ ಬಾಂಬ್ ಸ್ಫೋಟದ ರೂವಾರಿನೇ ಆ ನಾಜಿರ್, ಜೈಲಿನಲ್ಲಿ ಇವ್ರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟನಲ್ಲ ಅವನು. ಸೊ ಹಾಗಾಗಿ ಕಳೆದ ವರ್ಷ PFI ಸಂಘಟನೆಯನ್ನು ಬ್ಯಾನ್ ಮಾಡಿತ್ತು ಕೇಂದ್ರ. PFI ನಿಷೇಧದ ಸೇಡಿಗೆ ಸ್ಕೆಚ್ ಹಾಕಿದ್ರ ಉಗ್ರರು. ವಿಧ್ವಂಸಕ ಕೃತ್ಯದ ಬಗ್ಗೆ 10 ಹಿಂದೆನೇ NIA ಮಾಹಿತಿ ಇತ್ತು. ಇದೀಗ ರಾಜಧಾನಿಯಲ್ಲಿ ಅಡಗಿದ್ದ ಶಂಕಿತ ಉಗ್ರರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 5 ಜನ, ಇವರೆಲ್ಲರೂ ಕೂಡ ಬೆಂಗಳೂರು ಮೂಲದವರೇ. ಹಾಗೆ ನೋಡೋದಾದ್ರೆ ಬಂಧಿತ ಶಂಕಿತ ಉಗ್ರರೆಲ್ಲರೂ ಕೂಡ ಬೆಂಗಳೂರಿನವರೇ ಆಗಿದ್ದಾರೆ ಅನ್ನೋ ವಿಚಾರ ಬೆಂಗಳೂರಿನ ಜನರ ನಿದ್ದೆಗೆಡಿಸಿದೆ. ಅಷ್ಟೇ ಅಲ್ಲ, ಶಂಕಿತರಿಗೆ ಬಾಡಿಗೆ ಕೊಟ್ಟ ಅಂದ್ರೆ ಆ ಮನೆಯ ಓನರ್ ಪದ್ಮ ಅವ್ರ ನೆಮ್ಮದಿಯನ್ನ ಶಂಕಿತರು ಕಿತ್ಕೊಂಡಿದ್ದು, ಭಯದಲ್ಲೇ ಅವ್ರ ಜೀವನವನ್ನ ಕಳೆಯೋಂಗಾಗ್ಬಿಟ್ಟಿದೆ. ಈಗ ಶಂಕಿತರಿಗೆ ಬಾಡಿಗೆ ಮನೆಯನ್ನ ಕೊಟ್ಟ ಪದ್ಮ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಏನ್ ಹೇಳ್ಕೊಂಡಿದ್ದಾರೆ ಅವರು ಕೇಳೋಣ. ಶಂಕಿತ ಉಗ್ರರು ವಾಸವಾಗಿದ್ದಂತಹ ಮನೆಯ ಮಾಲೀಕರು ಪದ್ಮ ನನ್ನ ಜೊತೆ ಇದ್ದಾರೆ. ಮೇಡಮ್, ಈ ಈ ಶಂಕಿತರೇನಿದ್ದಾರೆ, ಎಷ್ಟು ದಿನದಿಂದ ಇಲ್ಲಿ ಬಂದಿದ್ರು? ಏನ್ ಆಯ್ತು? 1 ವಾರ ಆಯ್ತು ಸ್ವಾಮಿ. ಒಂದು ವಾರ ತಿಂಗಳಾಯ್ತು. ಅವ್ರ ಮಗುನ ಕರ್ಕೊಂಡು ಬಂದ್ರು. 3 ನಾನು ಕಾಸು ಅಡ್ವಾನ್ಸ್ ಕಾಸು ಕ್ಲಿಯರ್ ಮಾಡ್ತೀನಿ. ಇವಾಗ 5,000 ಇಟ್ಕೋ.
ಅಂತ ಹೇಳಿದ್ರು. ಆಮೇಲೆ 9ನೇ ತಾರೀಕಿಗೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ 10,000 ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ಆಮೇಲೆ ಒಂದು 5,000 ಕೊಟ್ಬಿಟ್ಟು ನನಗೆ ಒಂದು ವಾರ ಟೈಮ್ ಕೊಡು ಅಂತ ಹೇಳಿದ್ರು. ನಮ್ಮ ಮಗನ ಹತ್ರ ಮಾತಾಡಿದ್ರು, ಅವ್ರಿಗೆ 9ನೇ ತಾರೀಕಿಗೆ ಮಾಡಿಲ್ಲ ಅಂದಮೇಲೆ ಸರ್ ನಮ್ಮ ಹುಡುಗ ಒಂದು ವಾರ ಟೈಮ್ ಕೊಟ್ಟ, ಎಲ್ಲನ ಮನೆ ನೋಡಿಕೊಂಡು ನಾನು ಹೋಯ್ತೀನಿ ಅಂದ್ಬಿಟ್ಟು ಆಯ್ತು ಅಂತ ನಾನು ಇದು ಮಾಡಿದೆ. ಕೊನೆಯಲ್ಲಿ ಇವರು ಇದೆಲ್ಲ ಮಾಡ್ತಾರೆ ಅಂತ ನನಗೇನು ಗೊತ್ತಿಲ್ಲ. ಇವರು ಎಷ್ಟು ದಿನದಿಂದ ಇಲ್ಲಿ ಇದ್ರು ಮತ್ತೆ ಎಷ್ಟು ಜನ ಇದ್ರು, ಅವ್ರು ಏನ್ ಕೆಲಸ ಮಾಡ್ಕೊಂಡು? ಗಂಡ ಎಂತಿ ಅವ್ರ ಹುಡುಗನ ಅಮ್ಮ ಎರಡು ಮಕ್ಕಳು ಐದು ಜನ ಇದ್ರು. ಇನ್ಯಾರು ಬಂದಿದ್ದು ಹೋಗಿದ್ದು ಇಲ್ಲ, ನಾನು ನೋಡಿಲ್ಲ. ನಮ್ದು ದೇವಸ್ಥಾನ ಇದೆ, ನಾನು ಹೋಗಕ್ಕೆ ಬರಕ್ಕೆ ಟೈಮ್ ಇಲ್ಲ. ಇವ್ರು ಯಾರು ಬರ್ತಾರೆ ಹೋಗ್ತಾರೆ ಅಂತ ನಾನು ನೋಡಿಲ್ಲ, ಅಷ್ಟೇ ನನ್ಗೆ ಗೊತ್ತಿದ್ದು. ಆದರೆ ನೋಡಿದ್ರೆ ಇವಾಗ 2 ದಿವಸದಿಂದ ಏನೇನೋ ಓಡಾಡ್ತಾ ಇದ್ದಾರೆ, ನನಗೆ ಏನಂತ ತಿಳಿವಳಿಕೆ ಆಗ್ತಾ ಇಲ್ಲ. ನಾನು ಅವ್ರಿಗೂ ಕೇಳಿದೆ, ನಿಮ್ಗೇನು ತೊಂದರೆ ಇಲ್ಲ ಬಿಡಮ್ಮ ಅಂತ ಹೇಳಿದ್ರು. ಏನ್ ಕೆಲಸ ಮಾಡ್ಕೊಂಡಿದೀವಿ ಅಂತ ಹೇಳ್ಕೊಂಡು ಬಂದಿದ್ರು. ಮತ್ತೆ ನೀವು ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ ಅವ್ರ ಹತ್ರ ಏನಾದ್ರೂ ಆಧಾರ್ ಕಾರ್ಡು ತಗೊಂಡಿಲ್ಲ? ಏನು ತಗೊಂಡಿಲ್ಲ, ಆಧಾರ್ ಕಾರ್ಡ್ ಏನು ತಗೊಂಡಿಲ್ಲ. ಆ ಹುಡುಗಿ ಪಾಪ ಎರಡು ಮಕ್ಕಳು ಇಟ್ಕೊಂಡು ಇದು ಮಾಡಿದ್ಲು. ಅವ್ರ ಅತ್ತೆ ಬಂದ್ಬಿಟ್ಟು ಮನೆ ಕೆಲಸ ಅಡಿಗೆ ಮಾಡಕ್ ಹೋಗ್ತಾ ಇದ್ಲು, ಈ ಹುಡುಗಿನೂ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಅವ್ನು ಪೇಂಟ್ ಕೆಲಸ ಬಂದ್ರೆ ಹೋಗ್ತಾನೆ ಅಂತ ಹೇಳಿದ್ರು. ಅವ್ನು ಮನೇಲೆ ಇದ್ದ, ಮನೆ ಯಾವಾಗನ ಸ್ವಲ್ಪ ಆಚೆ ಹೋಗ್ತಾನೆ, ಆಮೇಲೆ ಮನೇಲೆ ಮಲಿಗೆ ಇದ್ದ, ಅಷ್ಟು ಮಾತ್ರ ಗೊತ್ತು. ನಾನು ಬಂದ್ರೆ ಅಮೌಂಟ್ಗಳು ಸರಿ ಮಾಡಿ ಕೊಡ್ತೀನಿ ಅಕ್ಕ, 2 ತಿಂಗಳು ಟೈಮ್ ಕೊಡು ಅಂದ್ರು. ಸರಿ ನಾ ಅಂತ ನೋಡಿದ್ರೆ ನನ್ಗೆ ಅವ್ರಿಗೆ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಯಾವಾಗ ಅಮೌಂಟ್ ಕೊಡೋ ಡೇಟ್ ತಪ್ಪಿತ್ತು ಅವಾಗ ನನ್ಗೆ ಇಷ್ಟ ಆಗಿಲ್ಲ, ನಾನು ಬಿಟ್ಬಿಟ್ಟೆ, ಬೇಡಮ್ಮ ನೀವು ಸಾಮಾನ ತಗೊಳ್ರಿ. ಹೆಸರೇನು ಮೇಡಮ್ ಇಲ್ಲಿ ನಿಮ್ಮ ಹತ್ರ ಬಾಡಿಗೆ ಕೇಳ್ಕೊಂಡ್ ಬಂದಿದ್ದಾರಂತ ಹೆಸರು? ಹೆಸರು ಅವ್ರ ಹೆಸರು ಏನು, ಅದೇನು ಮುಸ್ಲಿಂ ಅವ್ರ ಹೆಸರು ನನಗೆ ಬರ್ತಾ ಇಲ್ಲಪ್ಪ. ಏನೋ ಬುಸ್ತರ ಏನೋ ಅದೇನೋ ಹೆಸರು ನನಗೆ ಬಾಯಲ್ಲಿ ಬರ್ತಾ ಇಲ್ಲ. ಒಂದು ಒಂದೂವರೆ ತಿಂಗಳು 2 ತಿಂಗಳಿಂದ ಇಲ್ಲಿ ವಾಸವಾಗಿದ್ರಲ್ಲ, ಅವ್ರನ್ನೇನಾದ್ರೂ ಮಾತನಾಡಿಸೋದು, ಅವ್ರು ಇಲ್ಲಿ ಬಂದು ಮಾತನಾಡೋದು ಆತರ ಏನಾದ್ರೂ ಇತ್ತ? ಬಂದು 4-5 ಜನ ಸೇರಿ ಎಲ್ಲ ಮೀಟಿಂಗ್ ಗೀಟಿಂಗ್ ಮಾಡೋ ಅಂತದ್ದು ಏನಿಲ್ಲ, ನಾನು ನೋಡೇ ಇಲ್ಲ ಕಣ್ಣಲ್ಲಿ, ಸುಳ್ಳು ಹೇಳ್ಬಾರ್ದು. ಆ ಜನ ಬಂದು ಅವ್ರ ಕೂಡ ಕೂತ್ಕೊಂಡು ಮಾತಾಡೋದು ಇದು ಮಾಡಿದ್ದು ಏನು ನೋಡಿಲ್ಲ. ಇವ್ರು ಯಾರೋ ಬಂದು ಕ್ರಮರ ಯಾರೋ ಗೊತ್ತಿಲ್ಲ, ಅದು ಕೂಡ ಕಾಕಿ ಸಟ್ಟ ಹಾಕೊಂಡು ಮಾತಾಡ್ತಾ ಇದ್ರು. ಅವಾಗ ಅವ್ರಿಗೆ ಕೇಳಿದೆ ನಾನು, ಇವಾಗ 2 ದಿನಕ್ಕೆ ಮುಂಚೆ, ನೀವು ಯಾರಪ್ಪ, ಏನು ವಿಷಯ ನಡೀತಾ ಇದೆ ನಮ್ಗೆ ಹೇಳಿ ಸ್ವಾಮಿ, ಏನಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ನಿಮ್ಗೇನು ತೊಂದರೆ ಬರಲ್ಲ, ಸುಮ್ಮನೆ ಇರಮ್ಮ, ನೀನು ಏನಕ್ಕಮ್ಮ ಮನೆ ಕೊಟ್ಟೆ, ಎಷ್ಟು ಕೊಟ್ಟರು ಏನಂತ ಅವ್ರು ಕೇಳಿದ್ರು. ಇಲ್ಲ ಸರ್ ಈ ಥರ 5,000 ಕೊಟ್ಟು ಬಂದರು, ಆಮೇಲೆ 5,000 ಕೊಟ್ಟರು, ಮತ್ತೆ ನೀನು ಬಾಡಿಗೆ ಕೊಡೋಕ್ಕೆ ನಿನ್ಗೆ ಸಾಧ್ಯವಿಲ್ಲ, ನೀನು ಖಾಲಿ ಮಾಡ್ಕೊ ಅಂತ ನಾನು ಹೇಳಿದೆ. ಅವಳೂ ಆಯಿತು, ನಾನು ಮನೆ ನೋಡಿಕೊಂಡು ಖಾಲಿ ಮಾಡ್ತೀನಿ ಅಂತ ಹೇಳಿದರು. ಅಷ್ಟು ಮಾತ್ರ ನನಗೆ ಗೊತ್ತಿತ್ತು. ಆಮೇಲೆ ನಾನು ಮನೆ ನೋಡ್ತಾ ಇದ್ದೀನಿ ಅಕ್ಕ, ನಾನು ಸಿಕ್ಕಿದ ತಕ್ಷಣ ನಾನು ತೆಗೆದುಬಿಡ್ತೀನಿ, ನಿನ್ಗೆ ತೊಂದರೆ ಕೊಡಲ್ಲ ಅಂತ ಆ ಹುಡುಗಿ ಹೇಳಿದ್ಲು, ಅವ್ರ ಅತ್ತೆನೇ ಹೇಳಿದರು. ಅಷ್ಟು ಮಾತ್ರ ನನಗೆ ಗೊತ್ತಿತ್ತು. ಹ್ಞೂ, ಇವರು ಪೊಲೀಸರು ಎಷ್ಟು ಜನ ಬಂದಿದ್ರು ಮೇಡಮ್? ಮತ್ತೆ ಪೊಲೀಸರು ಬಂದಂತ ಸಂದರ್ಭದಲ್ಲಿ ನಿಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ವಿಚಾರಣೆ ಮಾಡೋದು, ಮತ್ತೆ ಯಾವಾಗ ಬಾಡಿಗೆ ಕೊಟ್ಟಿದ್ರಿ, ಮತ್ತೆ ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ ಅದು ಕೇಳಿದ್ರು, ಯಾವಾಗ ಮಾ ಬಂದ್ರು ಅವ್ರ ಮನೆಗೆ, ಎಷ್ಟು ದಿನ ಆಯ್ತು, ಅವ್ರ ವಿಷಯ ನಿನ್ಗೆ ಗೊತ್ತಾ ಅಂದ್ರೆ, ಇಲ್ಲಪ್ಪ ಅವ್ರ ವಿಷಯ ನನ್ಗೆ ಗೊತ್ತಿಲ್ಲ, ಬಂದು ಈ ತರ 1.5 ತಿಂಗಳು ಆಯ್ತು ಅಷ್ಟೇ ಗೊತ್ತು ನನಗೆ, ಬೇರೆ ಏನು ವಿಷಯನೋ ಅವ್ರದ್ದು ನನಗೂ ಗೊತ್ತಿಲ್ಲ. ನಮ್ಮ ವಿಷಯ ಅವ್ರಿಗೆ ಅಂದ್ರೆ ನಾವು ಓನರು, ನೀರು ಬಿಡೋದು ಇದು ಮಾಡೋದು ಸಮಸ್ಯೆ ಕೂಡ ಇತ್ತು, ಅದು ಮಾತ್ರನೇ ಮಾತಾಡಿದ್ರು. ಪೊಲೀಸ್ನವ್ರು ಹೇಳಿದ್ರು, ಯಾಕಮ್ಮ ಇಂಥವ್ರಿಗೆ ನೀನು ಅಗ್ರಿಮೆಂಟ್ ಮಾಡಿದ್ರೆ ಬಿಟ್ಟಿದ್ಯಾ ಅಂತನೂ ಅದನ್ನು ಕೇಳಿದ್ರು. ಆದರೆ ಅಮೌಂಟ್ ಅವ್ರು ಸರಿಯಾಗಿ ಕೊಟ್ಟಿಲ್ಲ, ನಾನು ಹೆಂಗೆ ಅಗ್ರಿಮೆಂಟ್ ಹಾಕಲಿ, 5,000 ಹೆಂಗೆ ಅಗ್ರಿಮೆಂಟ್ ಹಾಕೋದು ಅಂತ ನಾನು ಬೇಡ ಖಾಲಿ ಮಾಡಿಸೋಕ್ಕೆ ಇದು ಮಾಡಿದ್ದೀನಿ ಅಷ್ಟೇ. ಅವ್ರು ಬಂದು ಏನಂದ್ರೆ, ನಿಮ್ಗೇನು ತೊಂದರೆ ಬರಲ್ಲಮ್ಮ, ನಾನು ಅವಾಗ ಕೇಳಿದ್ದೀನಿ ಏನನ್ನ ಸಮಸ್ಯೆ ನಡೀತಾ ಇದೆ, ನನಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ನಿನ್ಗೇನು ಬೇಡ ಬಿಡಮ್ಮ, ಇದು ಪಾಪ ನಿಮ್ಗೆ ತೊಂದರೆ ಕೊಡಲ್ಲ ನಾವು, ಅದು ಬೇರೆ ಬೇರೆ ವಿಷಯ ನಡೀತಾ ಇದೆ ಅಂತ ಅವ್ರು ಹೇಳ್ಬಿಟ್ಟು ಹೋದ್ರು ಅಷ್ಟೇ. ಅದು ಫಸ್ಟ್ ಬರೋವಾಗ 5-6 ಜನ ನೋಡಿದೆ, ಹೋಗ್ತಾ ಇದ್ರು ಬರ್ತಾ ಇದ್ರು 2 ದಿನಕ್ಕೆ ಮುಂಚೆ. ಇವಾಗ ನಿನ್ನೆ ನಾನು ಇಲ್ಲ, ನಾನು ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೆ, ಅಂಗಾಳ ಪರಮೇಶ್ವರಿ ದೇವಸ್ಥಾನ ಮಲೆನೂರು, ಅಲ್ಲಿ ಹೋಗ್ಬಿಟ್ಟಿದ್ದೆ. ಆವಾಗ ಇದೆಲ್ಲ ನಡೆದಿದೆ, ರಾತ್ರಿ ಗಂಟ ನಡೆದಿದೆ. ನಾನು ಬಂದ ಮೇಲೂ ಇದ್ರು ಜನ, ಅಂದ್ರೆ ಜನ ಜಾಸ್ತಿ ಇದ್ರು. ಇದು ಮನೆ ಮಾಲೀಕರಾದಂತ ಪದ್ಮಾ ಅವ್ರು ಹೇಳ್ತಿರುವಂತದ್ದು, ನನಗೆ ಏನು ಗೊತ್ತಿಲ್ಲ, ಕಷ್ಟ ಅಂತ ಬಂದ್ರು ಮಕ್ಕಳು ಮರಿಯೊಂದಿಗೆ ಅನ್ನುವಂತ ಕಾರಣಕ್ಕಾಗಿ ನಾನು ಅವರ ಮಾಹಿತಿ ತೆಗೆದುಕೊಳ್ಳದೆ ಒಂದು ಮನೆ ಕೊಟ್ಟಿದ್ದು ನಿಜ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸರೋಜ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಯಾಕೆ ಈ ಪ್ರಕರಣಗಳು ಇಷ್ಟೊಂದು ಮಹತ್ವವನ್ನು ಪಡ್ಕೊಳ್ತವೆ ಅಂತಂದ್ರೆ, ಇದು ದೇಶದ್ರೋಹದ ಕೇಸ್. ಯಾಕೆ ಅಂತಂದ್ರೆ, ಅಮಾಯಕ ಜನರು ಯಾರೋ ಏನೋ ಕೆಲಸ ಮಾಡ್ತಿರ್ತಾರೆ, ಮಾರ್ಕೆಟ್ಗೆ ಹೋಗ್ತಿರ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿರ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾರೆ, ಹೋಗಿ ನೀವು ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ಟು ಅಲ್ಲಿಗೆ ಜನರನ್ನ ಸಾಯಿಸ್ಬಿಡ್ತೀನಿ ಅಂತಂದ್ರೆ, ಇದು ದೇಶದ್ರೋಹದ ಕೃತ್ಯ.
ಕೇಸ್ ಕೂಡ ದಾಖಲಾಗಿರೋದು ದೇಶದ್ರೋಹದ ಕೃತ್ಯದ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸರ್ತಿ ಇಂಥವ್ರನ್ನ ಅರೆಸ್ಟ್ ಮಾಡಿದಾಗ ಇವರು ಯಾರು ಅನ್ನೋದರಿಂದ ಹಿಡಿದು ಇವರ ಉದ್ದೇಶ ಏನಾಗಿತ್ತು, ಇವ್ರು ಏನು ಪ್ಲ್ಯಾನ್ ರೂಪಿಸ್ಕೊಂಡಿದ್ರು, ಇವ್ರಿಗೆ ಏನೇನು ಇವ್ರ ಹತ್ರ ಇವ್ರ ಮನೆಯಲ್ಲಿ ಏನೇನು ಸಿಕ್ಕಿತ್ತು ವಸ್ತುಗಳು, ಪ್ರತಿಯೊಂದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಉಗ್ರ ಕೃತ್ಯಗಳು ನಡೆದಿಲ್ಲ. ಪುಲ್ವಾಮಾ ಬಾಂಬ್ ದಾಳಿ ಆದ ನಂತರ ದೊಡ್ಡ ಮಟ್ಟದ ಉಗ್ರ ಕೃತ್ಯಗಳು ನಡೆದಿಲ್ಲ. ಬಟ್ ಇವರ ಉದ್ದೇಶನೇ ಶಾಂತಿಯನ್ನ ಕದಡುವುದು, ಜನ ನೆಮ್ಮದಿಯಿಂದ ಇರಬಾರ್ದು ಇವ್ರಿಗೆ, ಅಷ್ಟೇ ಇವ್ರ ಉದ್ದೇಶ. ಅವ್ರು ಹೇಳ್ತಾರೆ ಆ ಮನೆ ಓನರು ತಿನ್ನಗ್ಗತಿ ಇರಲಿಲ್ಲ ಅಂತ ಅವ್ರಿಗೆ, ಆ ಕುಟುಂಬದವ್ರಿಗೆ ಒಂದೊತ್ತಿಗಿದ್ರೆ ಒಂದೊತ್ತಿಗಿಲ್ಲ. ಆ ಮಗುಗೇನ ಹುಷಾರ್ ತಪ್ಪದಾಗ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ದುಡ್ಡಿಲ್ದೇನೆ ಅವರು ಬೆಳ್ಳಿ ಬಳೆ ಮಾರ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋದ್ರಂತೆ. ಅಂಥವ್ರಿಗೆ ಈ ಥರ ಶೋಕಿ ಅಂಥವ್ರನ್ನ ಇವ್ರು ಬ್ರೈನ್ ವಾಶ್ ಮಾಡೋದು, ನಿಮಗೆ ದುಡ್ಡು ಕೊಡ್ತೀವಿ, ಹಾಕಿ ಕೊಡ್ತೀವಿ, ಹೀಗೆ ಕೊಡ್ತೀವಿ ಅಂತನ್ಬಿಟ್ಟು ಅದ್ರ ಬದಲು ಕಟ್ಟುಮಸ್ತಾಗಿದ್ದಾರೆ ಎಲ್ಲರೂ ಕೂಡ. ದುಡಿದು ತಿಂದು ಸಮಾಜದಲ್ಲಿ ನೆಮ್ಮದಿ ಶಾಂತಿಯಿಂದ ಇರೋಕ್ಕಾಗಲ್ವಾ? ಇಂಥವರಿಂದನೇ ದೇಶದ ಪ್ರಗತಿಗೆ ಕುಂಠಿತವಾಗ್ತಕ್ಕಂಥ ಕಾರಣಗಳೇ ಇಂಥವು. ಇಲ್ಲಿಗೆ ಬಂದು ನಿಂತಿದೆ. ಇನ್ನಷ್ಟು ಅಪ್ಡೇಟ್ಸನ್ನು ಮುಂದಿನ ನ್ಯೂಸ್ಗಳನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ.